ಫ್ರೆಂಡ್ಸ್, ನಾವು ನಿನ್ನೇನು ಬಂದೇವಲ್ಲ, ನಿನ್ನೆ ಬಂದಾಗಿಂದ ನಮ್ಮ ಬೆಳೆನ ನೋಡೋಕ್ಕಿಲ್ಲ. ಈಗ ಜಸ್ಟ್ ಬಂದೈತಿ, ಬಂದ ಒದ್ರಾಕತೈತಿ, ಅದ್ರ ಸೌಂಡ್ ಕೇಳಿಸಿದ್ರೆ ಕೇಳಿಸ್ಬೋದು ನಿಮಗೆ. ಅಷ್ಟೆಲ್ಲ ಸಂತಿ ಮಾಡ್ಕೊಂಬಂದೀವಿ, ಮತ್ತು ಪ್ಯಾಕಿಂಗ್ ಲಾಗ ನೋಡಿದಿರಲ್ಲ ನೀವು, ಬ್ಯಾಗ್ ರೆಡಿ ಆಗೈತಿ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೆಂಗದಿರಿ, ಆರಾಮದಿರಿ? ನಾ ಆರಾಮದೇನು ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡಾಕ್ತೇನೆ. ಟೈಮ್ 1:30 ಆಗೈತಿ, 1:35 ಆಗೈತಿ ಟೈಮ್. ನಾವು ನಿನ್ನ ಸಂತಿಗೆ ಹೋಗಿದ್ವಿಲ್ಲ, ಏನೇನು ಸಂತಿ ಮಾಡ್ಕೊಂಬಂದ್ ನಮ್ಮ ಮನೆಯವರ ತತ್ತಿ ತೊಗೊಂಬಂದಾರ. ನಾನು ಏನು ಮಾಡೇನಿ ಅಂದ್ರೆ, ಇದನ್ನು ತರಿಸಿ ನೆಲ ಒರ್ಸಿದೆ, ನೆಲ ಕೆಲಸ ಅಂದ್ರೆ ಈ ಚೀಲ ಹೋದ ಅದ್ರಾಗ ಇಟ್ಟಿಟ್ಟು ಪುಣ್ಯ ತತ್ತಿ ಏನೂ ಆಗಿಲ್ಲ, ಒಡೆದಿಲ್ಲ. ನಾನೆಲ್ಲಿ ಒಡ್ದಾವೇನೋ ಅಂತ ಅನ್ಕೊಂಡಿದ್ನಿ, ಯಾಕಂದ್ರೆ ಇದು ಕರಿ ಹಾಳಿಯೊಳಗೈತಿ, ಕಂಡೇ ಇಲ್ಲ ನನಗೆಲ್ಲ ಇಟ್ಟಿದ್ನ. ನಮ್ಮ ಮೇಲೇನು ತತ್ತಿ ಪತ್ತಿ ಏನೋ ಇದನ್ನ ಮಾಡಂಗಿಲ್ಲ. ಬಿಸ್ಗಿ ತತ್ತಿ ಇತ್ತಂದ್ರೆ ಭಾಳ ಭಾಳ ಹೊಟ್ಟೆ ಹಸಿತಂದ್ರೆ ಅಷ್ಟೇ ಇದನ್ನ ಮಾಡ್ದತ್ತಿ. ಫಸ್ಟ್ ಟೈಮ್ ನಾನು ಸಂತಿ ಮಾಡ್ಕೊಂಬಂದೀನಿ. ನನ್ನ ಕರೆನ ಕಿರಾಣಿ ಸಂತಿ ಮತ್ತು ತರಕಾರಿ ಸಂತಿ ಎಲ್ಲ ಮಾಡ್ಕೊಂಬರ್ಬೇಕಾದ್ರೆ ಇಷ್ಟೊಂದು ರೊಕ್ಕ ಅಂತ ಗೊತ್ತಿದ್ದಕ್ಕಿಲ್ಲ. ನಮ್ಮ ಮನೆಯವ್ರ ಬೇರೆ ಕಡೆ ಕೆಲಸ ಇತ್ತ, ನನ್ನ ಬಿಟ್ಟು ಹೋದ್ರೆ ನಾನು ಮತ್ತು ನಮ್ಮೆಲ್ಲ ಬೈಬರು ಸೇರಿ ಮಾಡ್ಕೊಂಬಂದೀವಿ. 2 ರೂಪಾಯಿ ಕೊಟ್ಟು ಹೋಗಿದ್ರೆ 2 ರೂಪಾಯಿನೂ ಡಮ್ ಬಂದ್ಬಿಟ್ಟು ನನಗೆ ಬಂದು ಕಟ್ ಮನೆಗೆ ಬಂದಿದ್ದು ಕೇಳಿದ್ರು ಅವ್ರ, ನೋಡು ಸಂತಿಗೆ ಅಷ್ಟು ರೊಕ್ಕ ಹೋಕ್ಕೋ ಇಷ್ಟು ರೊಕ್ಕ ಹೋಕ್ಕೋ ಅಂತೇಳಿ ಬಾಯ್ ಮಾಡ್ತಿ, ಏನು ಮಾಡ್ತೀನಿ ನೀನು ತೊಗೊಂಬರೋದು, ಒಂದು ಇಡೀಟೆ ತೊಗೊಂಬರ್ತಿ ಅಂತೇಳಿ ಬಾಯ್ ಮಾಡ್ತಿದ್ದಿ. ಈಗ ಹಂಗೆ ಗೊತ್ತಾಗ್ತಿಲ್ಲ ಇವತ್ತು ಬರೀ ಇಷ್ಟು ಅದು ಅರ್ಥ ಮಾಡ್ದ ಅಷ್ಟೇ ಸಂತಿ ತೊಗೊಂಬಂದೈತಿ, ಎಷ್ಟು ರೊಕ್ಕ ಹೋದ ಅನ್ನೋದು ಗೊತ್ತಾಗ್ತಿಲ್ಲ ನಿನಗಂತಂದ್ರೆ. ಕರೆ ನಾವು ಮಾತಾಡ್ತಿರ್ತೇವಲ್ಲ, ಹಿಂಗೆ ಹಿರೇತನ ಮಾಡೋರಿಗೇನ ಗೊತ್ತಿರ್ತೈತಿ ಅದ್ರ ಕಷ್ಟ ಎಷ್ಟು ಅನ್ನೋದು. ಈಗ ಮಾರ್ಕೆಟಿಗೆ ಸಹ ರೊಕ್ಕ ಎಷ್ಟು ಹೋದ್ರೂ ಈಡಾಗಂಗಿಲ್ಲ, ಯಾಕಂದರೆ ಎಲ್ಲ ತೊಟ್ಟಿನೂ ಇರ್ತೈತಲ್ಲ, ಎಷ್ಟು ಹೋದ್ರೂ ಕಡಿಮೆನೋ ಅಂತ ಅನಿಸ್ತೈತಿ. ನಾನಿಲ್ಲ 1/2 kg ಒಣ ಕೊಬ್ಬರಿ ತೊಗೊಂಬಂದೀನಿ ಮಸಾಲೆ ಖಾರ ಇದು ಮಾಡೋಕ್ಕೆ. ಇಲ್ಲ 3 kg ಮಸಾಲೆ ಖಾರದ ಪೌಡರ್ ಇದೆ, ನಮ್ಮ ದೊಡ್ಡವರ ಕೊಟ್ಟಿಸಿಟ್ಟಿದ್ರು ಪೌಡರ್ ಅಷ್ಟೇ ಕೊಟ್ಟು ರೆಡಿ ಮಾಡಿ ಶೇಡ್ ಅಂತ ಹೇಳಿದ್ನಿ, ಅದನ್ನಷ್ಟು ರೆಡಿ ಮಾಡಿ ಇಟ್ಟಾರ. ಈಗ ಅದಕ್ಕೆ ಮಸಾಲೆ ತೊಗೊಂಬಂದೀನಿ. ಎಷ್ಟಂದ್ರೆ ಇಲ್ಲಿ ಕಾಣಿಸ್ತ ತೊಳೆದ 1/2 kg ಮಸಾಲೆ. ನಾನು ಮಿಕ್ಸ್ ಮಸಾಲೆನ ತರ್ತೀನಿ, ಮಿಕ್ಸ್ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ ಇದ್ರೊಳಗೆ, ಪ್ರತಿಯೊಂದು ಮಸಾಲೆನೂ ಇರ್ತೈತಿ. ಮತ್ತು 1/2 kg ಕೊತ್ತಂಬರಿ ಕಾಳು, 3 kg 1/2 kg ಕೊತ್ತಂಬರಿ ಕಾಳು. ಅದನ್ನು ಮಾಡೋ ಮುಂದೆ ತೋರಿಸ್ತೇನೆ, ನಾನು ಅದೇ ಪ್ರಕಾರನ ತೋರಿಸ್ತೇನೆ, ನನ್ನ ಮನೆ ಅಳತೆ ಪ್ರಕಾರ ತೋರಿಸಿಲ್ಲ. ಅರ್ಶಿನ ಬೇರು ಒಂದು, ಕ್ಯಾಬೇಜ್. ಇಷ್ಟೆಲ್ಲ ಸಂತಿ ಯಾಕೆ ಮಾಡೇನಂತಂದ್ರೆ, ಕೆಲವ್ರು ಗೆಸ್ ಮಾಡಿದ್ರು ಮಾಡ್ಬೋದ ಯಾಕಂತೇಳಿ ಹೇಳ್ರಿ. ಮತ್ತು ಬೆಂಡೆಕಾಯಿ, ಯಾಕಂದ್ರೆ ನಾನು ಕುಕಿಂಗ್ ಚಾನಲ ಶುರು ಮಾಡ್ಬೇಕಂತೇಳಿ ಅವಾಗ ಹೇಳಿದ್ ನಾನು ನಿಮ್ಗೆ ಕುಕಿಂಗ್ ಚಾನಲ ಶುರು ಮಾಡ್ತೇನಂತೇಳಿ. ಆದರೆ ಇಲ್ಲಿವರೆಗೂ ಮಾಡೋಕ್ಕಾಗಲ್ಬೇಕಂದ್ರೆ ಟ್ರಿಪ್ಪಿಗೆ ಒಂದು ಹೋದಿವಿ, ಹಂಗಾಗಿ ಮಾಡೋಕ್ಕಾಗಲಿಲ್ಲ. 1 kg ಟೊಮೆಟೊನ, 1/2 kg ಬೆಂಡೆಕಾಯಿ. ಆಚೆ ಕಡೆ ಹೋಗಿತ್ತಲ್ಲ. ಮತ್ತು ಬೀಟ್ರೂಟ್, 1/2 kg ಬೀಟ್ರೂಟ್ ತೊಗೊಂಬಂದೀನಿ. ಬೀಟ್ರೂಟ್ ಇದರಿಂದ ನೋಡ್ತೀನಿ ಎಷ್ಟೆಲ್ಲ ರೆಸಿಪಿ ಮಾಡೋದಕ್ಕೈತೆ ಅಂತೇಳಿ. ಬೀಟ್ರೂಟ್ ಹೋಳಿಗೆ ಮಾಡ್ತೇನೆ ನಾನು, ಯಾವ ರೀತಿ ಅಂತೇಳಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕೋಸ್ಕರ ನಾನು ಬೀಟ್ರೂಟ್ ತೊಗೊಂಬಂದೀನಿ. ಕೆಲವ್ರಿಗೆ ಗೊತ್ತಿರ್ಬೋದು ಬೀಟ್ರೂಟ್ ಹೋಳಿಗೆ ಮಾಡೋದ, ಇನ್ನು ಕೆಲವ್ರಿಗೆ ಗೊತ್ತಿರಂಗಿಲ್ಲ, ಹಂಗಾಗಿ ನಾನು ಶೇರ್ ಮಾಡ್ತೇನೆ. ಮತ್ತು ಜೀರಿಗೆ, ಸಾಸ್ವಿ, ಅರ್ಶಿನ ಪೌಡರ. 4 kg ಉಳ್ಳಾಗಡ್ಡಿ ತೊಗೊಂಬಂದೀನಿ, ಉಳ್ಳಾಗಡ್ಡಿ 4 ರೂಪಾಯಿ kg ಇದ್ದು, ಹಂಗಾಗಿ 4 kg ತೊಗೊಂಬನ್ನಿ. ಅವ್ನು ಜಾಸ್ತಿನೂ ತೊಗೊಂಬರ್ತೆ ಉಳ್ಳಾಗಡ್ಡಿನ, ಹಿಂಗೆ 1 kg 2 kg ಹಿಂಗೆ ತರೋದು ಕಡಿಮೆ, ಯಾಕಂದ್ರೆ ನಮ್ಮ ಮನೆಯವರು ವಾರ ವಾರ ಸಂತೆಗೆ ಹೋಗೋದು ಕಡಿಮೆ ಎಲ್ಲ ಇರಂಗಿಲ್ಲ ಅವರು. ಮತ್ತಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಖಾಲಿಯಾಗಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆತ ಮತ್ತು ಮಸಾಲೆ ಖಾರಕ್ಕೂ ಆತಂತೇಳಿ ಇದು 1/2 kg ಐತಿ. 1/2 kg ಶುಂಠಿ ತಂದೇನಿ. ಇವಿಷ್ಟು ಉಳ್ಳಾಗಡ್ಡಿ, ಇಲ್ಲೇನು ಕಾಣಿಸ್ತಾವಲ್ಲ ಇವಿಷ್ಟು ಉಳ್ಳಾಗಡ್ಡಿನ, 4 kg ಉಳ್ಳಾಗಡ್ಡಿ. ಒಂದು ಪ್ಯಾರಾಚೂಟ್. ನಮ್ಮ ಮನೆಯವರ ಯಾವುದೋ ಹಚ್ತಾರ, ಬದಾಮಿನೇನೋ ಹಚ್ತಾರ ಅವ್ರು, ನಾನು ಹಚ್ಚಂಗಿಲ್ಲ ಅದನ್ನು, ನಂಗೆ ಸ್ಮೆಲ್ಲು ಹಾಗೆ ಬರಂಗಿಲ್ಲಲ್ಲ ಯಾವ ಸ್ಮೆಲ್ಲು. ಇಲ್ಲ ನಾನು ನೋಡಿ, 1/2 kg ಮತ್ತು ಈ 1/2 kg 1/2 kg ಅದಲ್ಲ, ಮತ್ತು 1/2 kg ಉಳ್ಳಾಗಡ್ಡಿ ತಂದೆ. ಉಳ್ಳಾಗಡ್ಡಿ ತ
ಹೋಗ್ಬೇಕಿತ್ತು ನಾನು ಹಂಗ ಖಾರದ ನೆನಪ ಇದ್ದಿರ್ಕಿಲ್ಲ ಪೇಸ್ಟಿಗೆ ಮತ್ತ ಮನ್ಯಾಗ ಯೂಸ್ ಮಾಡಕ್ ಅಷ್ಟೇ ಸಾಕಂತ ಹೇಳಿ ತಗೊಂಬಂದ್ಯ. ಇನ್ನೊಂದ್ 1/4 kg ತರಿಸ್ಬೇಕು. ಮತ್ತ ಎಣ್ಣೆ 5 kg ಎಣ್ಣೆ ತಂದಾರ ನಮ್ಮ ಮನೆಯವ್ರ, ಎದ್ರದ ಕುಸುಬಿ ಎಣ್ಣೆ ತಂದಾರ, ಅದು ಐತಿ ಬಾಳೆ, ಇದನ್ನೋಡಿ ತಗೊಂಬಂದೆ, 2 packets ತಗೊಂಬಂದೇವಿ. ಮತ್ತ ನುಗ್ಗಿಕಾಯಿ, ಇವು ಜವಾರಿ ನುಗ್ಗಿಕಾಯಿ ಅಂತ ಅನಿಸ್ತತಿ. ಜವಾರಿ ನಮ್ಮ ಗಿಡದಾಗಿನೂ ಮಸ್ತ್ ಮಸ್ತ್ ಆಕೈತಿ, ಇದು ಹೆಂಗ ಆಕೈತ ಗೊತ್ತಿಲ್ಲ. ಇದನ್ನ ಒಂದು ಪ್ಲಾಸ್ಟಿಕ್ ಒಳಗೆ ಉದ್ದ ನೀವೆಷ್ಟ ಅದಾವ ಇಷ್ಟು ಪ್ಲಾಸ್ಟಿಕ್ ಒಳಗೆ ಹಾಕಿ ಅಚ್ಚಕ ಇಚ್ಚಕ ಹಂಗ ತೋರಿಸ್ತೇವೆ ನೋಡಿ. ಈಚಕ ಪೂರ್ತಿ ಹಾಕಿ ರಬ್ಬರ್ ಹಾಕಿ ಟೈಟ್ ಮಾಡಿ ಇಟ್ಟಿವಿ ಅಂದ್ರೆ ಒಂದು ವಾರದವರೆಗೆ ನಾವು ಇಟ್ಟಿವಿ ಅಂದ್ರೆ ಒಂದಿಟು ಬಾರಂಗಿಲ್ಲ, ಹೆಂಗಿರ್ತಾವ ಹಂಗ ಇರ್ತಾವ. ಇವ ಈಗ ತೋರಿಸಾಕತ್ತೆ ನಿಕಟ್ ಹಾಕಿರ್ತೇನೆ ನಾನು. ಮತ್ತ ಕಡ್ಡಿ ಪೆಟ್ಟಿಗೆ ಸಣ್ಣ ರವ 1/2 kg ತಗೊಂಡೀನಿ. 1/2 kg ಅವಲಕ್ಕಿ ಎಷ್ಟ ತಗೊಂಡೆ ನಾವು, ಅವಲಕ್ಕಿ ಬಹಳ ಯೂಸ್ ಮಾಡಂಗಿಲ್ಲ, ಏನಾದ್ರೂ ಮಾಡಿದ್ರೆ ಬೇಕಂತ ಇಲ್ಲೊಂದು 1/2 kg ಇದ್ದು 1 kg ತಗೊಂಡಿದ್ದೆ. ಅಲ್ಲಿ ಚಲೋ ಇದ್ರಕ್ಕಿಲ್ಲ, ಯಾಕಂದ್ರೆ ಎಲ್ಲ ಪುಡಿ ಪುಡಿ ಆದಂಗಾಗಿದ್ದು, ಹಂಗಾಗಿ ಬ್ಯಾಡ ಅಂತ ಹೇಳಿ 1/2 kg ಎಷ್ಟ ತಗೊಂಡೆ. ಒಂದು ಕಟ್ ಕಟ್ಟೆ ಮಡಿಕೆ ಒಳಗೆ ಇಟ್ಟರೆ ಮಡಿಕೆ ಬಂದ ಮುಸ್ರಿಗೆ ಹಾಕ್ತೀನಿ ಕಟ್ಟೆ. ನಾನು ಚಿಕ್ಕ ಶಾಂಪೂನ ಯೂಸ್ ಮಾಡ್ತೇನೆ, ನಾನು ಪ್ಯಾಕೆಟ್ ಶಾಂಪೂನ ಯೂಸ್ ಮಾಡ್ತೇನೆ. ಆ ಡಬ್ಬೆ ಒಳಗಿಂದ ಏನಂತಂದ್ರೆ ಡಕ್ ನೋಡಕ್ಕೆ ಇಷ್ಟು ದೊಡ್ಡದಿರ್ತದೆ, ಆದ್ರೆ ಅದ್ರೊಳಗೆ ಶಾಂಪು ಇರೋದು ಒಂದು ಗೀಟ ಇರ್ತೈತಿ. ಹಂಗಾಗಿ ನಾನು ಇವನು ಪ್ಯಾಕೆಟ್ನ 1 rupee ಪ್ಯಾಕೆಟ್ ಇವನ ಯೂಸ್ ಮಾಡ್ತೇನೆ ನಾನು ಶಾಂಪು. ಶಾಂಪು ಭಾಳ ಯೂಸ್ ಮಾಡಬಾರ್ದು, ಯಾಕಂದ್ರೆ ಬಿಳಿ ಕೂದಲು ಅವನು ಹಾಕ ಜಲ್ದಿ ಹಾಕವ. ಆದ್ರೂ ನಾವು ಶಾಂಪು ನಾನು ಮೊದಲು ಕ್ಲಿನಿಕ್ ಪ್ಲಸ್ ಯೂಸ್ ಮಾಡ್ತಿದ್ನ, ಅದನ್ನು ಯೂಸ್ ಮಾಡಿ ಕೂದಲೆಲ್ಲ ಪೂರ್ತಿ ವೈಟ್ ವೈಟ್ ಆಗಿಟ್ಟಾವು, ಅಷ್ಟೊಂದು ವೈಟ್ ಆಗ್ಯಾವು, ಅದ್ರ ನಿಮ್ಗೆ ಕಾಣಿಸಂಗಿಲ್ವೇನು ಅಷ್ಟ. ಮತ್ತು 1/4 kg ಉದ್ದಿನ ಬೇಳೆ. ಮತ್ತು ಬಟಾಣಿ, ನಾವು ವಟಾಣಿ ಅಂತೇಳಿ ಬಟಾಣಿ ಅಂತ ಎರಡು ಅಂತೇವಿ. 1/4 kg ತಂತಿ, 1 kg ಎಷ್ಟು ಬೆಲ್ಲ ತೊಗೊಂಬಂದಿನಿ ನಾನು, ಮನ್ಯಾಗ 2 kg ಇತ್ತು, 1 kg ಸಾಕು ಅಂತೇಳಿ 1 kg ಬೆಲ್ಲ ತೊಗೊಂಬಂದಿನಿ. ಮತ್ತು 2 ಸಂತೂರು ಇಷ್ಟ ನೋಡ್ರಿ ಮುಗೀತ. ಮತ್ತು ಇಲ್ಲೇ 4 packets ಉಪ್ಪು ತಂದೆ, 15 rupees ಹೊಂದಿವ, 15 rupees ಹೊಂದಿವಿ 1 packet ಉಪ್ಪು. ಇಷ್ಟಾಕ್ ನೋಡ್ರಿ ಗ್ರೋಸರಿ ಶಾಪಿಂಗ್. ಮತ್ತಿನ್ನು ಒಂದು ಕೊತ್ತಂಬರಿ ಸೀಡ, ಒಂದು ಪಾಲಕ್ ತಂದೇನಿ, ಪಾಲಕ್ ಬಜ್ಜಿ ಮತ್ತು ಪಾಲಕ್ ಇನ್ನೊಂದಿನ ರೆಸಿಪಿ ಮಾಡ್ಬೇಕಂತ ಹೇಳಿ ಅದು ಹಾಕ್ಯತೆ. ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ಕೆಲಸ ಭಾಳದ ಹೊಲ್ದಾಗ, ಈ ಕರೆಂಟ್ ಆಗ್ಯಾವು ಈ ನೀರು ಕುಡಿಯೋಕ್ಕೆಲ್ಲ ಚಾವಿ ಇತ್ತು, ತೊಳೆದಿಟ್ನಿ, ತೊಳೆದಿದ್ದಾಗ ಕರೆಕ್ಟ್ ಟೈಮಿಗೆ ಕರೆಂಟ್ ಹೋದು. ಇನ್ನು ನೀರು ತುಂಬಿ ಒಗ್ಯಾಣ ಹೋಗೋದು ಹಾಕಿ ನಮ್ಮ ಗೌರಿನ ಒಂದು ಜಳಕ ಮಾಡಿಸ್ಬೇಕು, ಅದನ್ನು ಜಳಕ ಮಾಡಿಸಿ ಅವಾಗ ಮತ್ತೆ ನೀರು ಹಸಕ್ಕೆ ಹೋಗ್ಬೇಕು. ಕರೆಂಟ್ ರಾತ್ರಿ 8 ಗಂಟೆಗೆ ನಾವು 10 ಗಂಟೆಗೆ ಹೋಗ್ಕವಂತ ಹೋದು ಅಂದ್ರೆ ಇವತ್ತಿಷ್ಟು ಕಬ್ಬು ಎಲ್ಲ ನೀರು ಹಸೋದಕ್ಕೈತಿ, ಎಷ್ಟು ತಾಗ್ಬೋದಂದ್ರೆ ಒಂದು ವೇಳೆ 10 ಹೋದು ಅಂದ್ರೂ 11 ಗಂಟೆ ಮಟ್ಟನು ನೀರು ಹಸೋದಾಕೈತಿ. ಅಡುಗೆ ಅಂತೂ ಮಾಡೀನಿ ಮುಂಜಾನೆಗ, ಒಂದು ಹಿಟ್ಟು ಅಂದ್ರೆ ಹಿಟ್ಟಿತ್ತು ಜೋಳದಿಟ್ಟು, ಅದನ್ನ ರೊಟ್ಟಿ ಮಾಡೀನಿ, ಮತ್ತು ಪಲ್ಯ ತಿನ್ನು ಏನು ಮಾಡಿಲ್ಲ. ನೋಡ್ಬೇಕಿಲ್ಲ ಅಂದ್ರೆ ಚಿಕ್ಕನ್ನ ಏನಾರು ಮಾಡಿದ್ರೆ ನನಗೆ ಬಾಕಿಗೆಲ್ಲ ತಲುಸಿಸ್ಕೋತೀನಿ, ಇಲ್ಲಾಂದ್ರೆ ಏನಾರು ಮಾಡ್ಕೋತೀನಿ. ಸಿಕ್ಕಾಪಟ್ಟಿ ಕೆಲಸ ಅವಪ್ಪ, ಕೆಲಸ ಮಾಡಗೊಡ್ದ ಸುಸ್ತಾಕೈತಿ. ಇನ್ನು ಅಕ್ಕಿ ಹಸನ್ ಮಾಡಿದ್ದು, ಅಕ್ಕಿ ಕಾಲಿಗ್ಯಾವು, ಒಳ್ಳೆ ಗೋಧಿ ಹಸನ್ ಮಾಡ್ಬೇಕು, ಗೋಧಿ ಹಿಟ್ಟನು ಕಾಲಿಗೈತಿ, ಜೋಳದ ಹಿಟ್ಟನು ಕಾಲಿಗೈತಿ. ಇಷ್ಟು ಹಸನ್ ಮಾಡಿ ಇವತ್ತು ಎಷ್ಟೊತ್ತಿದ್ರು ಗಿರ್ಣಿಗೆ ಕೊಟ್ಟು ಕಳಿಸ್ಬೇಕು, ಅದನ್ನ ಯಾವಾಗ ಮಾಡ್ಬೇಕು, ಮತ್ತು ಇದನ್ನ ಯಾವಾಗ ಮಾಡ್ಬೇಕು ಅನ್ನೋದು ದಿಕ್ಕತ್ತು ಚಂಗಿಲ್ಲ. ಕುಂದ್ರಾಗ ಸಹಿತ ರೆಸ್ಟ್ ಸಿಗಂಗಿಲ್ಲ, ಅಷ್ಟೊಂದು ಕೆಲಸ ಬೇಸರ ಆಗ್ಬಿಡ್ತೈತಿ ಮಾಡ್ಬೇಕಾದ್ರೆ. ಇನ್ನೂ ಒಗ್ಯಾನೊಂದು ಅದ, ಒಗ್ಯಾನ ಒಗಿಬೇಕು, ಎಲ್ಲ ಮಾಡ್ಬೇಕು ಪ್ರತಿ ಕೆಲಸ. ಅವಳು ಇಷ್ಟೆಲ್ಲ ಮಾಡೋದು ಮತ್ತು ಸಂಜೆ ಕೈತಿ, ಆ ಸಂಜೆ ಮುಂದೆ ಕಡಗಿ ಮುರ್ಕೊಳ್ಳೋದು, ಮತ್ತು ಕಸ ಗುಡಿಸೋದು, ಬಾಂಡೆ ತಿಕ್ಕೋದು, ಮತ್ತು ಸಂಜೆ ಅಡಿಗೆ ನೋಡಿ ಟೈಮ್ ಎಲ್ಲಿ ಸಿಗ್ಬೇಕು ಹೇಳಿ ರೆಸ್ಟ್ ಮಾಡೋಕೆ. ಇವನ್ನೆಲ್ಲ ತಗೊಂಡಿದ್ದೇನೆ. ಬ್ಯಾಸ ಆಗ್ಬಿಟ್ಟೆ ನಮಗೆ, ಸಿಕ್ಕಾಪಟ್ಟಿನ ಸಿಕ್ಕಾಪಟ್ಟಿ ಬ್ಯಾಸರಾಗೈತಿ, ಆದರೂ ಕೆಲಸ ಮಾಡಲೇಬೇಕಲ್ಲ. ಬ್ಯಾಸರಾಗೈತೆ ಅಂತಂದ್ರೆ ನಾವು ನಾಳೆಗೆ ತಳ್ಳಕ್ಕೆ ಹೋಗಂಗಿಲ್ಲ, ನಾಳೆ ತಳಿದ್ರೆ ಮತ್ತು ನಾಳೆ ಇವತ್ತಿಂದ ಮತ್ತು ಡಬಲ್ ಟ್ರಿಬಲ್ ಕೆಲಸ ಆಗ್ತವೆ, ಅದಕ್ಕೆ ಬೇಡ ಇವತ್ತಿಂದ
ಇವತ್ತ ಮಾಡ್ತೇನೆ ಸ್ವಲ್ಪ ಬ್ಯಾಸರ ಕೇತಿ ಪರವಾಗಿಲ್ಲ ಮಾಡ್ಕೋತೀನಿ ಎಲ್ಲ ಕೆಲಸ ನನಗೆಲ್ಲ ಹಾಕಿ ನೋಡಿ ಪ್ಲಾಸ್ಟಿಕ್ ಕವರ್ ನಾಗ ಫ್ರಿಜ್ ನಾಗ ಫ್ರಿಜ್ ಇದ್ರ ಫ್ರಿಜ್ ನಾಗ ಇಡ್ತಾರೆ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಫ್ರಿಜ್ ನೊಳಗೆ ಏನೇನು ಇಡ್ತಾರೆ ಏನಿಲ್ಲ ಅಂತ ಅದರ ಬಗ್ಗೆ ಐಡಿಯಾನ ಇಲ್ಲ ನನಗೆ ಇಲ್ಲೇ ನಾನು ರಬ್ಬರ್ ಹಾಕಾಕತ್ತೀನಿ ನೋಡಿ ಯಾಕಂದ್ರೆ ಗಾಳಿ ಆಡಬಾರ್ದು ಗಾಳಿ ಆಡ್ತಂದ್ರೆ ಎರಡು ದಿನಕ್ಕೊಮ್ಮೆ ನಾವು ತಗದಿನ ಮಾಡಬೇಕು ಅಂದ್ರೆ ನಾವು ಜಾಸ್ತಿ ದಿನ ಇಡೋದಾದ್ರೆ ತಗನ್ ಸ್ವಲ್ಪ ಓಪನ್ ಮಾಡಿ ಇಡಬೇಕು ಯಾಕಂದ್ರೆ ನೀರು ಬಿಡ್ತಿರ್ತಿತ್ತಲ್ಲ ಅದ ಹೀಟ್ ಜಾಸ್ತಿ ಆಗಿ ಅವಾಗ ಏನಕ್ಕೆತಂದ್ರೆ ಈ ಅಲ್ಲೇ ಹಾಳಾಗೋ ಚಾನ್ಸಸ್ ನು ಇರ್ತಾವ ಕನಸ್ತಿತ್ತು ನನಗೆ ಇಂಥವೇನಾದ್ರು ದೊಡ್ಡ ಹಾಳೆ ಇದ್ದು ಅಂದ್ರೆ ಅವನ ತಗದಕ್ಕೆ ಹೋಗ್ಬೇಡ್ರಿ ವೇಸ್ಟ್ ಮಾಡಕ್ಕೆ ಹೋಗಿ ನುಗ್ಗಿಕಾಯಿ ಗತಿ ಬರ್ತಾವೆ ನುಗ್ಗಿಕಾಯಿ ಅಂತಲ್ಲ ದೊಡ್ಡ ಇದು ಅಂದ್ರೆ ಈಗ ಫ್ರಿಜ್ ಇಲ್ಲದೆ ಇರೋರು ಮತ್ತೆ ಈ ರೀತಿ ನಾವು ಪ್ಯಾಕ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಬಹಳ ದಿನ ಬರ್ತಾವ ಕಾಲಿಗ ನೋಡಿ ಏನು ಹಿಟ ಇಲ್ಲ ಇದ್ರೊಳಗೆ ಗೋಧಿ ಹಿಟ್ಟು ಒಂದು ಹಿಟ ಐತಿ ನನಗ ಮತ್ತೆ ನಮ್ಮ ದೇಹಕ್ಕೆ ಈಗ ಇಬ್ಬರಿಗೆಲ್ಲ ಎರಡು ಸಲ ಆಗುವಷ್ಟು ಐತಿ हाँ फ्रेंड्स नानवने तेदिड़कनी सारी फ्रेंड्स नान निन्े वीडियोदेन हाद नानी ऊर हेसर तकोबार्दी तक सारी एल्हर सारी केदे नाना ಏನ ಆಯ್ತಂದ್ರೆ ನಾವು ಎರಡು ಸಲ ಊಟ ಮಾಡಿದ್ವಿಲ್ಲ ಎರಡು ಸಲ ಊಟ ಮಾಡಿದ್ರು ಅಲ್ಲಿ ನನಗೂ ಅಷ್ಟೊಂದು ಜೋರಾಗಿನ ಮಾತಾಡಿದ್ರು ನಾವು ಏನೋ ಕೇಳಿದ್ವಿ ಕೇಳಿದಕ್ಕೆ ಬಾಳ ಬಾಳ ಜೋರಾಗಿ ಮಾತಾಡಿದ್ರು ಮತ್ತೆ ಅಲ್ಲಿ ನಮ್ಮ ಪಕ್ಕದಲ್ಲೇ ನಮ್ಮ ಪಾಪ ಇನ್ನೊಬ್ರು ಕುಂತಿದ್ರು ಅವ್ರು ಎಲ್ಲಿಯವರು ಅಂತ ಗೊತ್ತಿಲ್ಲ ಅವರು ಶೇಂಗಾದ ಹೋಳಿಗೆ ಕೇಳಿದ್ರು ಹೋಳಿಗೆದ್ದು ಫಸ್ಟ್ ಏನು ಮಾಡಿದ್ರು ಅಂದ್ರೆ ಫಸ್ಟ್ ಕೊಡ್ಲಿಲ್ಲ ಅವರು ಆಮೇಗೆ ಇಕಟ್ ಯಾರೋ ಬ್ಯಾಡ ಅಂದ್ರೆ ಏನೋ ಆಮೇಗೆ ಇಕಟ್ ಕೇಳಕ್ಕೆ ಬಂದ್ರೆ ಅವ್ರದ್ದು ಊಟ ಆಗಿತ್ತು ನನಗೆ ಅವಾಗ ಅಂತ ಅನಿಸ್ತಾನೆ ಅವ್ರು ರೊಕ್ಕ ಕೊಟ್ಟಾಗ ಅವ್ರು ಕೊಡ್ತಿರ್ತಾರ ಇಲ್ಲ ಅಂದ್ರೆ ಇಲ್ಲ ನಾನು ಎಷ್ಟೊಂದು ಬುದ್ಧಿವಂತೆ ನೋಡಿ ಅವ್ರಿಗೆ ಕಾಯ್ತಂದಿನಿ ಅವ್ರಿಗೆ ಕೈ ತೋರಿಸಿ ಇಲ್ಲ ಅಂದ್ರೆ ಅದ ಅಂದ್ರೆ ತರಕಾರಿ ಎಷ್ಟು ಬಂದು ತಗೊಂಡಿನಿ ಎಲ್ಲಿ ಹೋಗಿದ್ದು ಅಂತ ಹೇಳಿ ನನ್ನ ಬುದ್ಧಿಗೆ ಇಷ್ಟ ಇಲ್ಲಿ ಸುರಿತೀನಿ ಕೆಳಗಾದ ಮೆಣಸಿನಕಾಯಿ ಆ ಹಾಗಾಗೆ ಹೇಳಿನಿ ಫ್ರೆಂಡ್ಸ್ ಸಾರಿ ನಾನು ಮತ್ತೊಮ್ಮೆ ಸಾರಿ ಕೇಳಕತ್ತೀನಿ ಯಾರು ಬೇಸರ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ ಏನೋ ಕೆಲವೊಂದು ಸಲ ನಮ್ಗೆ ಗೊತ್ತಿದ್ದನೋ ಗೊತ್ತಿಲ್ಲದೇನೋ ತಪ್ಪು ನಡೀತೈತಲ್ಲ ಹಾಗಾಗೆ ನನ್ನಿಂದ ತಪ್ಪು ನಡೀತಂತ ಹೇಳಕ್ಕೆ ಇಷ್ಟಪಡ್ದೇನೆ ನಾನು ಈಗ ನನ್ನ ಅವನೇನೇನು ತೊಗೊಂಬಂದೇನು ನೋಡಿ ಅವನ್ನೆಲ್ಲನೂ ಏನು ಮಾಡಿದ್ದೆ ಅಂದ್ರೆ ಒಟ್ಟಿಗೆ ಸುರಿದು ಬಿಟ್ಟು ನಾನು ಈಗ ಅವ್ನ ಮತ್ತೆ ಆರಿಸಿ ಇಟ್ಕೊಳಕತ್ತೀನಿ ನೋಡ್ರಿ ನಾನು ಇನ್ನ ಗಜ್ರಿನೂ ನಾನು ಒಂದು ಹಾಳಾಗಿ ಹಾಕಿರ್ತೇನೆ ಯಾಕಂದ್ರೆ ಇವೇನಕ್ಕ ಅಂದ್ರೆ ಹಿಂಗಿದ್ದು ಅಂದ್ರ ಜಲ್ದಿ ಹಾಳಾಗಿಲ್ಲ ಮತ್ತೆ ಬಾಳ ತಳ್ಳಗಿದ್ದು ಅಂದ್ರೆ ಏನಕ್ಕ ಅಂದ್ರೆ ಇವು ಬಾಣಕೋ ಅಂತ ಬರ್ತಾವ ಪಾವು ಕೆಜಿ ಇಷ್ಟ ತಂದೆ ಇಷ್ಟ ಬಂದಾವು ಈಗ ಸದ್ಯಕ್ಕೆ ಹಂಗೆ ಇಡ್ತೇನೆ ಉಳ್ಳಾಗಡ್ಡಿ ಹಾಕ್ಬೇಕಾದ್ರ ಕೆಳಗೊಂದ ಪೇಪರ್ ಹಾಕ್ರಿ ಪೇಪರ್ ಹಾಕಿಡ್ರಿ ಅಂತ ಹೇಳಿ ಯಾಕಂದ್ರೆ ಮ್ಯಾಗಿಂದ ಏನ್ ತಗಿತೇವಲ್ಲ ತಗದ್ರಿ ಏನ್ ಅದೇ ಇದ್ರ ಯೂಸ್ ಮಾಡಂಗಿಲ್ಲ ಪಾವು ಕೆಜಿ ಮೆಣಸಿನಕಾಯಿ ಪಾವು ಕೆಜಿ ಅವ್ರೆಕಾಯಿ ನಮ್ ದೇವಕ್ಕೆ ಇದ್ದಾಗ ನಾ ತಗದ್ ಕೊಟ್ಟ ಹಾಕಿಡ್ತಿದ್ದು ದೇವಕ್ಕೆ ಹೊಂದಿಲ್ಲಲ್ಲ ಈಗ ಶುಂಠಿನ ತೆಗೆದಿರ್ತೇನೆ ಹಾಳಾಗಿಟ್ಟಂದ್ರೆ ಹಾಳಾಗ್ತು ಟಿಕೆಟ್ ಆಮ್ಯಾಗ ಕರೆಂಟ್ ಬಂದ ನೀರು ಇಡ್ತಿರ್ಲಿಲ್ಲ ಬಣ್ಣ ಎತ್ತಿರ್ತಿರ್ತಿರ್ಲಿಲ್ಲ ಸ್ವಚ್ಛಂಗೆ ನೀರಾಗ ನೆನೆ ಇಟ್ಟ ತೊಳಿತೇನೆ ಹೊಲಸ ಇತ್ತು ಭಾಳ ಭಾಳ ಹೊಲಸೈತಿ
ಹಾ ಫ್ರೆಂಡ್ಸ್ ನಾನು ಅವನ್ನೆಲ್ಲ ತಗದಿಟ್ನಿ ತಗದಿಟ್ಟ ಇಲ್ಲಿಗೆ ನಮ್ಮ ಗೌರಿ ಮೈ ತೊಳೆಯಕತ್ತೀನಿ ನೋಡಿ ನಾನು ಹೋಗು ಮುಂದೆನ ಗೌರಿ ಮೈ ತೊಳೆದು ಹೋಗಿದ್ದೆ ಹೊಳ್ಳಿ ಮತ್ತೆ ಈಗ ಬಂದು ತೊಳೆಯಕತ್ತೀನಿ ಯಾಕಂದ್ರೆ ಪಾಪ ನಮ್ಮನೆಗೆ ಏನೇನು ಭಾಳ ಕೆಲಸ ಇಕೈತೆ ಅಲ್ಲಿ ದನಗಳು ಭಾಳಿದ್ದು ಹೊಳ್ಳಿ ನಮ್ಮ ದೇವಕ್ಕೇನು ಕರ್ಕೊಂಡು ಹೋಗಿದ್ನಲ್ಲ ನಮ್ಮ ದೇವಕ್ಕಾದ್ರೆ ಅರ್ಧ ಕೆಲಸ ಮಾಡ್ಕೋತಿದ್ದಳು ಈಚೆ ಕಡೆ ಮನೆಯಾಗಿಂದ ಅಚ್ಚ ಕಡೆ ಮನೆಯಾಗಿಂದ ಮತ್ತು ಆಕೆನ ಕರ್ಕೊಂಡು ಹೋದಿಂದ ಅಲ್ಲಿದು ಹೊಲದಾಗಿಂದು ಇಲ್ಲಿ ದನಗಳದು ಇಲ್ಲಿ ಹಾಲು ಹಿಂಡೋದು ಮತ್ತು ಇಲ್ಲಿ ಸಗಣಿ ಗುಡಿಸೋದು ಅದಕ್ಕೆ ಮೇವು ಹಾಕೋದು ಮಾಡ್ಬೇಕು ಹೊಳೆ ಅಚ್ಚ ಕಡೆ ದನಗಳದವ್ರು ಅಲ್ಲಿದು ಮಾಡ್ಬೇಕು ಹೊಳ್ಳಿ ಮತ್ತು ಮನೆಯಾಗಿನ ಅಡಿಗೆ ಮತ್ತು ಹೊಳೆ ನಮ್ಮ ಹೊಲದಾಗೂ ನೀರು ಹಸೋದು ನಮ್ಮ ಅಂದ್ರೆ ನಾನು ಹೋದ ಪಾಪ ಅಂದ್ರೂ ನಮ್ಮ ನೆಗಾನಿಗೆ ಡಬಲ್ ತ್ರಿಬಲ್ ಕೆಲಸ ಆಗ್ಬಿಟ್ಟೈತಿ ಅಲ್ಲಿ ಎರಡು ದಿನ ನಮ್ದು ನೀರು ಹಸಿದಿರ್ತೈತಿ ಎರಡು ದಿನ ಅವ್ರದ್ದು ಇರ್ತೈತಿ ಅವ್ರದ್ದಿದ್ದಾಗ ಅವ್ರದ್ದು ಹಾಸ್ಬೇಕು ಹೊಳ್ ನಮ್ದಿದ್ದಾಗ ನಮ್ದು ಹಾಸ್ಬೇಕು ಹಂಗಾಗಿ ಏನಾತಂತಂದ್ರೆ ನಮ್ಮ ಗೌರಿನು ಇಷ್ಟು ಉಣ್ಣೆ ಆಗಿದ್ದು ಉಣ್ಣೆ ಅಂದ್ರೆ ಗೊತ್ತಾಕೈತಂತ ಅನ್ಕೋತೀನಿ ಭಾಳ ಅಂದ್ರೆ ಭಾಳ ಉಣ್ಣೆ ಆಗಿದ್ದು ನಮ್ಮ ದೇವಕ್ಕೆ ತೋರಿಸಾಕತ್ತಿದ್ನಿ ನಂಗೆ ನೋಡಿ ಎಷ್ಟು ಜೀವ ಮರಗಾಕತ್ತೆ ಅಂತಂದ್ರೆ ಅದು ಯಾಕೆನೋ ಮೊದಲು ಎಮ್ಮಿತ್ತಲ್ಲ ಅಲ್ಲಿ ಭಾಳ ಅಂದ್ರೆ ಅವ್ರ ಕಾಲ ಭಾಳ ಹೊಲಸಾಟಕ್ಕಿತ್ತು ಹಂಗಾಗಿ ಉಣ್ಣಿನೇ ಇರ್ತಿರ್ಕಿಲ್ಲ ಈಗ ನಾವು ಇದು ನಮ್ಮ ಗೌರಿ ಒಂದಾಗೈತಲ್ಲ ಎರಡು ದಿನ ಬಿಟ್ಟರೆ ಸಾಕು ಎಲ್ಲ ಅದು ಏನು ಗೌರಿ ತಿಂದದ್ದೆಲ್ಲ ಅದಕ್ಕೆ ಹೋಗ್ತೈತೇನೋ ಅಷ್ಟು ಉಣ್ಣೆ ಆಗಿಬಿಡ್ತಾವೆ ಯಾಕಂತನೋ ಗೊತ್ತಿಲ್ಲ ನನಗೂ ಅದ್ರ ಭಾಳ ಭಾಳ ಕ್ಲೀನ್ ಐತಿ ಸ್ವಚ್ಛ ಐತಿ ಈಗಂತೂ ಹೊಲಸಾಟ ಅಂತೂ ಏನೂ ಇಲ್ಲ ನೀವು ಆಗಿಲ್ಲಾಗ ನೋಡಿದಿರಲ್ಲ ನಾನು ಅಲ್ಲೇನು ಉಣ್ಣಿ ಹರಿಯಾಕದಿದ್ನಿ ಕಾಲು ಹೆಂಗೆ ಎತ್ತರಿಸ್ತಿತ್ತದು ಯಾಕಂದ್ರೆ ಅಲ್ಲಿ ಕೆಚ್ಚಲ್ದಂತೆಲ್ಲೆಲ್ಲ ಉಣ್ಣಿ ಇರ್ತಿದ್ದಲ್ಲ ಅವ್ನು ಹರಿ ಮುಂದೆ ಕಾಲು ಇದನ್ನು ಮಾಡ್ತಿತ್ತು ಅವಕ್ಕೆ ಸುಖ ಆಕೈತಿ ಪಾಪ ಯಾಕಂದ್ರೆ ಅವು ತಿಂದದ್ದು ಏನು ಎಷ್ಟು ತಿಂದ್ರೂ ಅವಕ್ಕೆ ಹೊಟ್ಟೆಗೆ ಹತ್ತಂಗಿಲ್ಲ ಅವೆಲ್ಲ ಉಣ್ಣಿ ಎಲ್ಲ ರಕ್ತ ಹೀರಿಬಿಡ್ತಾವೆ ಹಾಗಾಗಿ ಅದ್ರೊಳಗೆ ಸಿಕ್ಕಾಪಟ್ಟಿ ಹೊಲಸಾಗಿಬಿಟ್ಟಿತ್ತು ಮೈ ತುಂಬ ಇನ್ನು ಹೇಳೋಕ್ಕಾಗಂಗಿಲ್ಲ ಅಷ್ಟೊಂದು ಉಣ್ಣೆ ಆಗಿಬಿಟ್ಟಿದ್ದು ಎಷ್ಟಂದ್ರೆ ಅದ ಒಂದು ದೀಡ್ ತಾಸು ಆತು ನಮ್ಮ ಗೌರಿನೆಲ್ಲ ಸ್ವಚ್ಛ ಮಾಡ್ಬೇಕಾದ್ರೆ ಈಗ ಮೈ ತೊಳಿಬೇಕಾದ್ರೆ ಅವನ ಉಣ್ಣಿ ಹಿಂಗೆ ನಾನು ಜಾಸ್ತಿ ಉಗುರು ಬಿಟ್ಟಿರ್ತೇನೆ ಒಂದು ವಿಡಿಯೋದಾಗ ನನ್ನ ವಿವರ ಹೇಳಿದ್ರೆ ನಾನು ಉಗುರು ಯಾಕೆ ಬಿಟ್ಟಿರ್ತೇನೆ ಅಂತಂದ್ರೆ ಹಿಂಗೆ ನಮ್ಮ ಗೌರಿ ಮೈ ತೊಳಿಬೇಕಾದ್ರೆ ಅದನ್ನು ಉಗುರಿಲ್ಲ ಉಣ್ಣಿತಿ ಕೆಬರ್ತಿರ್ತೀನಿ ಮತ್ತು ಹಿಂಗೆ ಕಸಾತಿ ಕೇಳ್ಬೇಕಾದ್ರೆ ಜಾಸ್ತಿ ಹಿಂಗೆ ಕೈಲೂ ಕೀಳ್ತೇವೆ ಸಣ್ಣದಿತ್ತಂದ್ರೆ ಹೆಂಗಂದ್ರೆ ಉಗುರಿಲ್ಲನ ಕೀಳ್ತೀವಿ ಹಂಗಾಗಿ ನಾನು ಒಂದಿಟ್ಟು ಉಗುರು ಬಿಟ್ಟಿರ್ತೇನೆ ಉಗುರು ಬಿಟ್ಟಿರ್ತೇನೆ ನಾನು ಟೈಮ ಕಾಣಿಸ್ತೈತೆ ನೋಡಿಲ್ಲ 8 ಗಂಟೆಗ ಅದ ಹಾಂ 10 ನಿಮಿಷ ಕಡಿಮೆ ಐತಿ ನಮ್ಮ ದೇವಕ್ಕಿದ ಊಟ ನಡೆದೈತಿ ಪಲಾವ್ ಅಷ್ಟೇ ಮಾಡಿದ್ವಿ ಮತ್ತು ತತಿ ತೊಂಬಂದ ಆಚೆ ಕಡೆ ತತಿ ಖುಷಿದ್ರಂತ ಆಕೆಗೊಂದು ನನಗೊಂದು ತೊಗೊಂಬಂದ ತತ್ತಿ ನಾವು ಅನ್ನ ಅಷ್ಟೇ ಮಾಡಿದ್ವಿ ಹಾಂ ಫ್ರೆಂಡ್ಸ್ ನಾನು ಇವತ್ತಿನ ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆತಂತ ಅನ್ಕೋತೀನಿ ನಾನು ಮತ್ತೆ ಮುಂದಿನ ಲಗಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು ನಾನು ಏನೇನು ಶಾಪಿಂಗ್ ಮಾಡ್ಕೊಂಬಂದೇನೆ ಅಂತೇಳಿ ನಾಳೆ ತೋರಿಸ್ತೀನಿ ಇಲ್ಲೆಲ್ಲ ಅರ್ಬಿ ಐತಿ ನೋಡಿವ ಒಗದು ಹಾಕಿದ್ದು ತೊಗೊಂಬಂದಿಟ್ಟೆ ನೀವನ್ನೆಲ್ಲ ಮಡಚ್ಕೋಬೇಕಿನ್ನ ಗುಡ್ ನೈಟ್ ಎಲ್ಲರಿಗೂ